ಫ್ರೆಂಡ್ಸ್, ಇದು ಪಾರ್ಟ್ ಟೂ ಕಂಟಿನ್ಯೂ ಆಗ್ತಾ ಇದೆ. ಜರ್ಗೇನಹಳ್ಳಿ ಹೊಸಕೋಟೆ ಹತ್ರ ಇರೋ ಅಂತ ಕರಗದ ದೇವಸ್ಥಾನ ಇದು. 12 ಇಯರ್ಸ್ ಒನ್ಸ್ ಆಗೋ ಅಂತ ಜಾತ್ರೆ ಇದು. ತುಂಬನೇ ಒಂದು ಪವರ್ಫುಲ್ ಶಕ್ತಿ ದೇವತೆ. ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ಇವಾಗ ಈ ದೇವಸ್ಥಾನ ರೌಂಡ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಚೌಟ್ರಿ ಕೂಡ ಹಾಕ್ತಾ ಇದೆ. ಅದು ಕೋವಿಡ್ ಸಿಚುಯೇಷನ್ ಇಂದ ಸ್ವಲ್ಪ ದಿನದಿಂದ ಸ್ಟಾಪ್ ಆಗಿದೆ, ಬಟ್ ಇನ್ ಮುಂದೆ ಕಂಟಿನ್ಯೂ ಆಗ್ಬೋದು. ಸೊ ನಿಮ್ಗೆಲ್ಲರಿಗೂ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಕಾಂಟ್ರಿಬ್ಯೂಟ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ಜಾಗ ಇದು. ತುಂಬನೇ ಚೆನ್ನಾಗಿದೆ. ಪವರ್ಫುಲ್ ಶಕ್ತಿ ದೇವತೆ ಈ ಕರ್ಗದ ಅಮ್ಮ. 12 ಇಯರ್ಸ್ ಒನ್ಸ್ ಆಗೋದು. ಆಮೇಲೆ ಆ ಮಡಿಕೆಯಿಂದ ಏನು ಮಲ್ಲಿಗೆ ಹೂವು ಇಟ್ಟಿರ್ತಾರೋ ಅದು 12 ಇಯರ್ಸ್ ಒನ್ಸು ಪುರೋಹಿತರೆಲ್ಲ ಕುತ್ಕೊಂಡು ಪ್ರೇಯರ್ ಮಾಡಿ ಅದಾಗ ಅದೇ ಬಂದು ಕೈಯಲ್ಲಿ ಕುತ್ಕೊಳ್ಬೇಕಂತೆ. ಸೊ ಅವಾಗಲೇ ಅದು ಕರ್ಗ ಮಾಡಿ ಜಾತ್ರೆ ಮಾಡ್ತಾರೆ. ಸೊ ಏನು ಮಿರಾಕಲ್ ಅಂದರೆ, ನಮ್ಮಮ್ಮ ತುಂಬ ಬಿಸಿಲು, ಅಷ್ಟು ದೂರ ನಡಿಯೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತೇಳಿ ನೆಂಟರು ಮನೆಯಲ್ಲೇ ಕುಂತಿದ್ರು. ನಮ್ಮ ಪಾದಿಗೆ ನಾನು ಎಲ್ಲ ಬರ್ತಾ ಇದ್ರಿ ಅಂಕಲ್ ಜೊತೆ. ಆ್ಯಕ್ಚುಲಿ ಅದು ಬಂದುಬಿಟ್ಟು ನಮ್ಮ ಮಮ್ಮಿಯೋಡ ಚಿಕ್ಕಪ್ಪ ಅವರು ಕರ್ಕೊಂಬಂದಿದ್ದು ನಮಗೆ. ಸೊ ಬರಬೇಕಾದಾಗ ಅವರು ನಮ್ಮಿಂದನೇ ಬಂದಿದ್ದಾರೆ. ದೇವಸ್ಥಾನವ್ರಿಗೂ ಬರೋವ್ರಿಗೂ ನಮಗೆ ಅಬ್ಸರ್ವೇ ಆಗಿಲ್ಲ. ಸೊ ಎಷ್ಟು ಮಿರಾಕಲ್ ಅಲ್ವಾ ಆ ತಾಯಿ ನಮ್ಮನ್ನು ಕರೆಸ್ಕೊಳ್ಳೋ ಅಂಥದ್ದು. ಸೊ ಇವಾಗ ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ಜು ಮಾಡಿರ್ತಾರೆ, ದೀಪಗಳು ಮಾಡಿರ್ತಾರೆ ನೋಡಿ. ಇದು ಇನ್ನೊಬ್ಬರು ರಿಲೇಟಿವ್ ಹೌಸು, ಅಲ್ಲಿ ತುಂಬ ರಿಲೇಷನ್ಸ್ ಇದ್ದರು. ಸೊ ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ ಮಾಡಿದರು. ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ ತಿನ್ನೋ ಅಷ್ಟರಲ್ಲಿ ಆ ಬಿಸಿಲಲ್ಲಿ ಸಾಕು ಸಾಕಾಗಿತ್ತು ನಮಗೆ. ಸೊ ಎಲ್ಲರ ಮನೇಲೂ ಒಂದು ಚೂರು ತಿನ್ನಬೇಕಾಗಿತ್ತು. ಸೊ ಇನ್ನೊಂದು ಏನು ಅಂದರೆ, ರಿಲೇಷನ್ಸ್ ಮನೆಗೆ ವಿಸಿಟ್ ಮಾಡಿ ನಮ್ಮ ಫ್ಯೂಚರ್ ಮಕ್ಳುಗಳಿಗೆ ಈಗಿನ ಜನರೇಷನ್ಸ್ಗೆಲ್ಲ ಗೊತ್ತಾಗಬೇಕು ಯಾರು ಏನು ಅಂತೇಳಿ. ಕೆಲವೊಬ್ಬರೆಲ್ಲ ಫಾರಿನಲ್ಲಿ ಇರ್ತಾರೆ, ಯಾಕೆ ನಮ್ಮ ಇಂಡ್ಯಾದಲ್ಲಿರೋ ನನಗೆ ನಮ್ಮಂಥವ್ರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು 15 ಇಯರ್ಸ್ ಅಬ್ರಾಡಲ್ಲಿ ಇದ್ದು ಇವಾಗ ಬಂದೆ. ಸೊ ಈ ಕರ್ಗ ಬಂದುಬಿಟ್ಟು 12 ಇಯರ್ಸ್ ಆಗಿದ್ಮೇಲೆ ಆಗ್ತಿರೋ ಅಂಥದ್ದು. ಕೋವಿಡ್ ಸಿಚುಯೇಷನ್ಸ್ ಇದ್ದಿದ್ದರಿಂದ 16 ಇಯರ್ಸ್ಗೆ ಬಂದಿದೆ. ಸೊ ಇದಕ್ಕೂ ಮುಂಚೆ ಎಲ್ಲ ನನಗೆ ಇವರೆಲ್ಲ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ರಿಲೇಟಿವ್ ಅಲ್ಲ, ಬರೀ ನಮ್ಮ ಮಮ್ಮಿ ಜೊತೆ ಹುಟ್ಟಿರೋ ಅಂಥ ಅಕ್ಕ ತಮ್ಮ ಇವ್ರುಗಳು ಮಾತ್ರ ಗೊತ್ತಿತ್ತು. ಇಲ್ಲ ಡ್ಯಾಡಿ ಜೊತೆ ಹುಟ್ಟಿರೋ ಅಂಥ ಅಣ್ಣ ತಮ್ಮ ಅಕ್ಕ ತಂಗಿರು ಇಷ್ಟೇ ಸಂಬಂಧ ಗೊತ್ತಿತ್ತು. ಸೊ ಅವ್ರಿಗೆ ಯಾರು ಅತ್ತೆ, ಅವ್ರಿಗೆ ಯಾರು ದೊಡ್ಡಪ್ಪ, ಅವ್ರಿಗೆ ಯಾರು ಚಿಕ್ಕಪ್ಪ, ಆ ರಿಲೇಷನ್ಸ್ ಎಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಆ ಮನೆಗೆ ಹೋದಾಗ ನಾವು ಅವ್ರ ಮಕ್ಳುಗಳಾಗಿರ್ಬೋದು, ನಾವಾಗ್ಬೋದು, ನೀವ್ಯಾರು ನೀವ್ಯಾರು ಈ ರೀತಿ ಒಂದು ಕಂಡೀಷನಲ್ಲಿ ಇದ್ರಿ. ಬಟ್ ನಮ್ಮಮ್ಮ ಮತ್ತು ಅವ್ರ ಚಿಕ್ಕಪ್ಪ ಅವ್ರು ಮಾತಾಡ್ಕೊತಾ ಇದ್ರು. ಸೊ ಈ ರೀತಿ ಮಿಂಗಲ್ ಆದಾಗ ಜನರೇಷನ್ಸ್ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತೇಳಿ. ಇವಾಗೇನೋ ಫಾಸ್ಟ್ ಟೆಕ್ನಾಲಜಿಯಲ್ಲಿ ನಾವು ಫಾಸ್ಟ್ ಫಾಸ್ಟಾಗಿ ಎಲ್ಲ ಪ್ರತಿಯೊಂದೂ ಆಗ್ತಾ ಹೋಗ್ತಾ ಇರುತ್ತೆ. ಮುಂದಿನ ಜೀವನಗಳಲ್ಲಿ ಬೇಕಾಗುತ್ತೆ ರಿಲೇಷನ್ಸ್ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನನಗೆ ತುಂಬನೇ ಒಂದು ಖುಷಿ ಆಯಿತು ಈ ರೀತಿ ಒಂದು ರಿಲೇಷನ್ಸ್ನೆಲ್ಲ ಮೀಟ್ ಮಾಡಿ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ನಾವು ಎಷ್ಟು ಜನ ಮನೆಗಳಲ್ಲಿ ಹೋಗಿ ನಾನ್ ವೆಜ್ ಒಂದು ಚೂ ಚೂ ತಿನ್ಕೊಂಡು ಬರ್ತಾ ಇದ್ದೀರಿ ಅಂತೇಳಿ. ಈ ಊರಿನ ಪ್ರತಿಯೊಂದು ಮನೆಯಲ್ಲೂ ನಾನ್ ವೆಜ್ ಮಾಡಿದರು. ಆ ಊರಿನ ಸಂಪ್ರದಾಯ ಅದು. ಆಮೇಲೆ ಇದು 12 ಇಯರ್ಸ್ ಒನ್ಸ್ ಆಗುವಂಥ ಜಾತ್ರೆ. ಬಟ್ ಈ ವರ್ಷ 16 ಇಯರ್ಸಿಗಾಯಿತು ಕೋವಿಡ್ ಸಿಚುಯೇಷನ್ಸ್ ಇದ್ದಿದ್ದರಿಂದ. ಮತ್ತು ಈ ದೇವಿಗೆ ಪ್ರತಿಯೊಬ್ಬರೂ ರೇಷ್ಮೆ ಸೀರೆನೇ ತೊಗೊಂಡೋಗಿ ಒಂದು ಜಾತ್ರೆ ಮಾಡೋವಂಥದ್ದಂತೆ. ಬಟ್ ಅವ್ರು ಯಾರೇ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ರೇಷ್ಮೆ ಸೀರೆ ಕೊಡಲೇಬೇಕಂತೆ. ಆ ದೇವಿ ಆ ಶಕ್ತಿ ಅವ್ರಿಗೆ ಕೊಡ್ತಾರೆ ಕೊಡೋವಂಥದ್ದು. ಸೊ ಅದೆಲ್ಲ ಒಂದು ದೊಡ್ಡ ಮಿರಾಕಲ್ಸೇ ಆ್ಯಕ್ಚುಲಿ. ಮತ್ತು ಆ ಮಲ್ಲಿಗೆ ಹೂವು ಸಹ 12 ಇಯರ್ಸ್ವರೆಗೂ ಹಾಗೆ ಫ್ರೆಶ್ ಆಗಿರುತ್ತೆ ಅಂದರೆ ಅದು ಒಂದು ದೊಡ್ಡ ಮಿರಾಕಲ್. ಸೊ ಇವಾಗ ಬನ್ನಿ, ಪ್ರತಿಯೊಬ್ಬರು ನೆಂಟರು ಮನೆಗೂ ಹೋಗೋಣ, ನಾನ್ ವೆಜ್ ತಿಂತಾ ಎಂಜಾಯ್ ಮಾಡೋಣ. ಅವ್ರ ರಿಲೇಷನ್ಸ್ ಎಲ್ಲ ಹೇಗೆ ನಮ್ಮ ಮಮ್ಮಿ ಅವ್ರನ್ನ ವೆಲ್ಕಮ್ ಮಾಡ್ಕೊತಾರೆ, ಯಾವ ರೀತಿ ಒಂದು ಕುತ್ಕೊಂಡು ಅಲ್ಟೆ ಹೊಡಿತಾರೆ ಅವ್ರ ಕಸಿನ್ಸ್ಗಳ ಜೊತೆ ಎಲ್ಲ ಅಂತೇಳಿ ನೋಡೋಣ. ಅವ್ರಗಳ ಜೊತೆ ನಾವು ಎಂಜಾಯ್ ಮಾಡೋಣ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೆ. ಸೊ ಹೊಸ ಪರಿಚಯ ಆಗಿತ್ತು ನನಗೆ. ಸೊ ಆ್ಯಕ್ಚುಲಿ ಇದೆಲ್ಲ ಹಳೆಯ ಪರಿಚಯ ಆಗಿರಬೇಕು, ಬಟ್ ಈಗಿನ ಜನರೇಷನ್ ಮಕ್ಳುಗಳಿಗೆಲ್ಲ ಇದು ಹೊಸದು. ಇನ್ನೂ ನಮ್ಮ ಮಕ್ಳುಗಳಿಗೆಲ್ಲ ಇನ್ನೂ ಏನು ಯಾರು ಅಂತಲೇ ಗೊತ್ತಿರಲ್ಲ ಅನಿಸುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ. ಸೊ ಆ ಚಾನ್ಸ್ ಕೊಡಕ್ಕೆ ಹೋಗಬಾರ್ದು. ಏನೇ ಒಂದು ರಿಲೇಷನ್ಸು, ಏನೇ ಒಂದು ಈವೆಂಟ್ಸ್ ಆದಾಗ ಹೋಗೋಣ, ಮೀಟ್ ಮಾಡೋಣ, ಜನರಿಗೆ ರಿಲೇಷನ್ಶಿಪ್ ತಿಳಿಸೋಣ, ಮಕ್ಳುಗಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಈಗಿನ ಮಕ್ಳುಗಳಿಗೆ ನಮ್ಮ ಸ್ವಂತ ಬ್ರದರ್ ನನ್ನ ಮಕ್ಳುಗಳಿಗೆ ಯಾರಾದರೂ ಬಂದ್ರೆ ಯಾರು ಅಂತ ಕೇಳಬಾರ್ದು ನೆಕ್ಸ್ಟು. ಸೊ ಆ ಲೆವೆಲಲ್ಲಿ ಬೆಳೆಸ್ಬಾರ್ದು. ಪ್ರತಿಯೊಂದು ರಿಲೇಷನ್ಶಿಪ್ಪು ಪ್ರತಿಯೊಬ್ಬರು ಮಕ್ಳುಗಳಿಗೂ ತಿಳಿಸಿ, ಸೊ ಗೊತ್ತಾಗಬೇಕು ಇಂಥವ್ರು ಇದ್ದಾರೆ ಇಂಥವ್ರು ಇಂಥವ್ರು ಅಂತೇಳಿ. ವೆರಿ ಇಂಪಾರ್ಟೆಂಟು. ಸೊ
ನೋಡೋಣ ಎಷ್ಟು ಜನ ಮನೆಗಳಿಗೆ ನಾವು ಹೋಗಿ ನಾನ್ ವೆಜ್ ತಿಂತೀರಿ, ಈ ಊರ ಹಬ್ಬ ಆಚರಣೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತೇಳಿ ಮರಿದೀರಾ? ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಾನು ಪ್ರತಿ ಸತಿ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡಿದಿರಾ ನೀವು ವೀಡಿಯೋಸ್ನ ನೋಡ್ಬೋದು. ಮರಿದೀರಾ ಈ ಜರ್ಗೇನಹಳ್ಳಿ ಏನು ಹೊಸಕೋಟೆ ಹತ್ರ ಇರೋ ಅಂಥದ್ದು? ಸೊ ಈ ದೇವಸ್ಥಾನ ಕರ್ಗದ ಅಮ್ಮ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಆಶೀರ್ವಾದ ತಗೊಳ್ಳಿ. ಮತ್ತು ಇದೇ ಊರಲ್ಲಿ ಕಾಲಭೈರೇಶ್ವರ ಅಂತೇಳಿ ಒಂದು ದೇವಸ್ಥಾನ ಇದೆ. ಸೊ ಈ ಊರಲ್ಲಿ ನೋಡಿ ಎಷ್ಟು ಫೇಮಸ್ ಪವರ್ಫುಲ್ ಶಕ್ತಿ ದೇವರುಗಳೆಲ್ಲ ಇದ್ದಾರೆ. ಆ ವಿಡಿಯೋನು ಪೋಸ್ಟ್ ಮಾಡ್ತೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ, ಯಾವ ರೀತಿ ಬ್ಯುಸಿ ಬ್ಯುಸಿ ನಾನ್ ವೆಜ್ ಊಟಗಳನ್ನ ಮಾಡೋಣ.
ಕೆಲವೊಂದು ಮನೆಗಳಲ್ಲಿ ಬೇರೆ ಸ್ಪ್ರೈಟು ಜ್ಯೂಸ್ಗಳು ಕುಡ್ಕೊಂಬಂದ್ರಿ, ಕೆಲವೊಬ್ರು ಮನೆಗಳಲ್ಲಿ ತಿಂತಾ ಇದ್ರಿ. ಸೊ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲರ ಮನೇಲೂ ನಾನ್ ವೆಜ್ಗಳು. ಫುಲ್ಲು ಟಯರ್ಡ್ ಆಗೋಗಿತ್ತು ಆ ಬಿಸಿಲಲ್ಲಿ ತಿನ್ನೋ ಅಷ್ಟರಲ್ಲಿ. ಸೊ ಸುಧಾರ್ಸ್ಕೊಂಡು ಚೂರು ಚೂರೇ ತಿನ್ಕೊತಾ ಬಂದ್ರಿ. ಯಾಕಂದರೆ ಅವ್ರು ಬೈಕೊಂತಾರೆ ಎಷ್ಟೋ ವರ್ಷಗಳಾಗಿದ್ಮೇಲೆ ಮಾಡ್ತಿರುವಂಥ ಊರಬ್ಬ. ಸೊ ಎಲ್ಲರ ಮನೇಲಿ ಒಂದು ಚೂರು ಚೂರು ತಿನ್ಕೊಂಡು ಕೆಲವೊಬ್ರು ಮನೇಲಿ ಬರೀ ಜ್ಯೂಸ್ಗಳು ಕುಡ್ಕೊತ ಬಂದ್ರಿ. ಸೊ ವಿಡಿಯೋನ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರ ನಾಗವೇಣಿ ರಾಜಪ್ಪಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ.